ಬಿಜೆಪಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ಗುಡ್ ಬೈ ಹೇಳುವ ಎಲ್ಲಾ ಸಾಧ್ಯತೆಗಳು ಇದೆ. ಇಂದು ಸಂಜೆಯೇ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ಗುಡ್ ಬೈ ಹೇಳಲಿದ್ದಾರೆ. ಇಂದು ಸಂಜೆಯ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಬಿಜೆಪಿಯ ಶಾಸಕರು. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಘರ್ ವಾಪಸಿಯಾಗುವಂತ ಸಾಧ್ಯತೆ ಇದೆ. ಇವತ್ತಿನ ನಡೆ ಅಂತೂ ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಬಿಜೆಪಿಗೆ. ಇಬ್ಬರು ಬಿಜೆಪಿ ಶಾಸಕರು ಕಾಂಗ್ರೆಸ್ ಪಕ್ಷ ಸೇರುವ ಎಲ್ಲಾ ಸಾಧ್ಯತೆ ಇದೆ. ಕ್ರಾಸ್ ವೋಟಿಂಗ್ ನಂತರ ಸೋಮಶೇಖರ್ ಅವರ ನಡೆ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಬಿಜೆಪಿಗೆ. ಅವರು ಇನ್ನೇನ್ ಮಾಡಲು ಬಿಜೆಪಿಯಲ್ಲಿ ಉಳಿಯಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗಿದೆ. ಹೀಗಾಗಿ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ಸೇರ್ತಾರೆ, ಎಲ್ಲ ರೀತಿಯಾದಂತ ಸಿದ್ಧತೆ ನಡೆದಿದೆ. ಇವತ್ತು ರಾಜೀನಾಮೆ ಪತ್ರ ನೀಡುವಂತ ಸಾಧ್ಯತೆ ಕೂಡ ಇದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಮಾರುತಿ, ಇದೀಗ ಸೋಮಶೇಖರ್ ಅವರ ನಡೆ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ಕಾಂಗ್ರೆಸ್ ಕಡೆಗೆ ಹೋಗ್ತಿದ್ದಾರೆ ಅಂತ ಇದು ಸ್ಪಷ್ಟ ಸಂದೇಶ ಸಿಗ್ತಾ ಇದೆ. ಅವರು ಕಾಂಗ್ರೆಸ್ಗೆ ಸೇರೋದು ಖಚಿತಾನ? ಇವತ್ತು ಸಂಜೆ ರಾಜೀನಾಮೆ ಪತ್ರನ ಸಲ್ಲಿಸ್ತಾರ? ಏನಿದೆ ಡೀಟೇಲ್ಸ್? ದಿವ್ಯಾ, ಇಷ್ಟು ದಿನಗಳ ಕಾಲ ಇದ್ದಂತಹ ಊಹಾಪೋಹ ಪ್ರಶ್ನೆಗಳಿಗೆ ತೆರೆಯಿಡುವಂತಹ ಒಂದು ಕೆಲಸವನ್ನ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಏನಿತ್ತು, ಆ ಸುದ್ದಿ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಜ ಆಗ್ಬೋದು ಅನ್ನುವಂತಹ ಒಂದು ರೀತಿಯಲ್ಲಿ ಇವತ್ತು ಮೊದಲನೇದಾಗಿ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿರುವಂಥದ್ದು, ಕಾಂಗ್ರೆಸ್ಸಿಂದ ಮೂರನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಜಿ ಸಿ ಚಂದ್ರಶೇಖರ್ ಅವರ ಪರವಾಗಿ ಎಸ್ ಟಿ ಸೋಮಶೇಖರ್ ಅವರು ಮತದಾನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಲ್ಲಿದ್ದಂತಹ ಬಿಜೆಪಿಯ ಬೂತ್ ಏಜೆಂಟ್ಗಳು ಹೇಳ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟ, ಈ ಬೆಳವಣಿಗೆಯಿಂದ ಎಸ್ ಟಿ ಸೋಮಶೇಖರ್ ಅವರು ಬಹುತೇಕ ಬಿಜೆಪಿಯನ್ನು ಬಿಟ್ಟು ಮತ್ತೆ ಘರ್ ವಾಪಸಿ ಆಗ್ತಾರೆ ಅನ್ನುವಂತಹ ಒಂದು ಕ್ಲೂ ಸಿಗ್ತಾ ಇದೆ. ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಎಸ್ ಟಿ ಸೋಮಶೇಖರ್ ಹಾಗೂ ಅವರ ಜೊತೆ ಇರುವಂತಹ ಅವರ ರಾಜಕೀಯ ಒಡನಾಡಿ ರಾಜಕೀಯ ಸ್ನೇಹ ಆತ್ಮೀಯ ಸ್ನೇಹಿತರಾಗಿರುವಂತಹ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಇವತ್ತು ಸಂಜೆ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ ತಕ್ಷಣವೇ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಜಿಲ್ಲೆಯ ಬಿಜೆಪಿಯ ಘಟಕದಿಂದ ಎಸ್ ಟಿ ಸೋಮಶೇಖರ್ ಅವರ ಮನೆ ಮುತ್ತಿಗೆ ಕೂಡ ತಯಾರಿಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಮೊದಲೇ ಪಕ್ಷ ಕ್ರಮ ಕೈಗೊಳ್ಳೋದಕ್ಕೂ ಮೊದಲೇ ನಾನೇ ಪಕ್ಷದಿಂದ ಹೊರಹೋಗ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಇಬ್ಬರು ಕೂಡ ಅವತ್ತು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ದಂಥವರು ಮತ್ತೆ ಘರ ವಾಪಸಿ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು. ಇವತ್ತು ಸಂಜೆ ಒಳಗಾಗಿ ಸ್ಪೀಕರ್ ಖಾದರ್ ಅವರನ್ನು ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಹರಿದಾಡ್ತಾ ಇರುವಂಥದ್ದು. ಬೆಳಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಅಂತ. ಈ ಹಿಂದೆ ಹಲವು ಬಾರಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಇಬ್ಬರ ಜೊತೆನೂ ಕೂಡ ಚರ್ಚೆ ಮಾಡಿದರು. ಲೋಕಸಭಾ ಚುನಾವಣೆಗೂ ಮೊದಲೇ ನೀವು ಪಕ್ಷವನ್ನು ಸೇರ್ಪಡೆ ಮಾಡಿ ಸೇರ್ಪಡೆ ಆಗಿ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಆಡಿದರು. ಈ ಹಿನ್ನೆಲೆಯಲ್ಲಿ ಬಹುತೇಕ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಇವತ್ತು ಅಡ್ಡ ಮತದಾನ, ಮತ್ತೊಂದು ಕಡೆ ಅಡ್ಡ ಮತದಾನದಿಂದ ಆಗುವಂತಹ ರಾಜಕೀಯ ಪರಿಣಾಮಗಳು, ಇದು ಮುಂದುವರಿಸಿಕೊಂಡು ಹೋಗಿದ್ದಾದ್ರೆ ರಾಜಕೀಯವಾಗಿ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಸ್ಪೀಕರ್ ಒಂದು ವೇಳೆ ಕ್ರಮ ಕೈಗೊಂಡ ಬಳಿಕ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕಿಂತಲೂ ಕೂಡ ಮೊದಲೇ ಎಚ್ಚೆತ್ತುಕೊಂಡು ನಿರ್ಧಾರ ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ನಿಲುವಿಗೆ ಬಂದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಯು ಟಿ ಖಾದರ್ ಅವರನ್ನ ಭೇಟಿ ಮಾಡಿ ಒಂದು ಕಡೆ ಹೆಬ್ಬಾರ್, ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ಯಾಕಂತ ಹೇಳಿದ್ರೆ ಹೆಬ್ಬಾರ್ ಈ ಕ್ಷಣಕ್ಕೂ ಕೂಡ ಮತದಾನ ಮಾಡೋದಕ್ಕೆ ಬಂದಿಲ್ಲ. ಬಹುತೇಕ ಇಬ್ಬರು ಕೂಡ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಘರ್ ವಾಪಸಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಸಂಜೆ ಉಭಯ ನಾಯಕರು ಬಿಜೆಪಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತಹದ್ದು ದಿವ್ಯಾ.
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.